ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಸರ್ಕಾರವು ಕಾನೂನು ಬಾಹಿರ ಚಟುವಟಿಕೆ ಕಾಯ್ದೆಗೆ ತರಲು ಉದ್ದೇಶಿಸಿದ ತಿದ್ದುಪಡಿಯು ದೇಶದ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದದ್ದು ಎಂದು ವಿರೋಧ ಪಕ್ಷಗಳು ಲೋಕಸಭೆಯಲ್ಲಿ ಆತಂಕ ವ್ಯಕ್ತಪಡಿಸಿವೆ. ಉದ್ದೇಶಿತ ತಿದ್ದುಪಡಿಯು ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ತನಿಖಾ ಸಂಸ್ಥೆಯ ಪರವಾನಗಿ ಪಡೆಯದೆ ಯಾವ ರಾಜ್ಯದೊಳಗೆ ಬೇಕಾದರೂ ಹೋಗಿ ಭಯೋತ್ಪಾದನೆ ವಿರೋಧಿ ಚಟುವಟಿಕೆಗಳ ಬಗ್ಗೆ ತನಿಖೆ ನಡೆಸುವ ಅಧಿಕಾರವನ್ನ ರಾಷ್ಟೀಯ ತನಿಖಾ ಸಂಸ್ಥೆಗೆ ನೀಡುತ್ತದೆ. ಇದು ದೇಶದ ಒಕ್ಕೂಟ ವ್ಯವಸ್ಥೆಗೆ ಮಾರಕ ಎಂದು ಟಿಎಂಸಿಯ ಮಹುವಾ ಮೊಯಿತ್ರಾ ವಾದಿಸಿದರು. When Dr. Tharoor opposed the introduction of the UAPA bill, no less a person than the Honorable Home Minister leaned forward and said, "Soch lijiye, virodh karna hai kya? Wapis lena hai?" Why are we in the opposition always at the risk of being called anti-national every time we disagree with this government on issues of national security, on issues of law and order, on issues of policing? Every time we disagree, this government, its troll armies, its propaganda machinery, work overtime to call us terrorist sympathizers, to call us secular, to call us... ಮಾರ್ಕ್ ಎಸ್ಟರ್ ಅವರನ್ನ ಅಮೆರಿಕದ ಮುಂದಿನ ರಕ್ಷಣಾ ಕಾರ್ಯದರ್ಶಿಯಾಗಿ ಸೆನೆಟ್ ಖಚಿತಪಡಿಸಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಸುಮಾರು 7 ತಿಂಗಳ ಹಿಂದೆ ಜೇಮ್ಸ್ ಮ್ಯಾಟಿಸ್ ರಾಜೀನಾಮೆ ನೀಡಿದ ಬಳಿಕ ನೂತನ ಕಾರ್ಯದರ್ಶಿಯ ನೇಮಕ ಆಗುತ್ತಿದೆ. ಉಸ್ತುವಾರಿ ರಕ್ಷಣಾ ಕಾರ್ಯದರ್ಶಿಯಾಗಿದ್ದ ಪ್ಯಾಟ್ರಿಕ್ ಶಾನಹಾ ಕೌಟುಂಬಿಕ ಕಾರಣಗಳ ಹಿನ್ನೆಲೆಯಲ್ಲಿ ತಿಂಗಳ ಹಿಂದೆ ರಾಜೀನಾಮೆ ನೀಡಿರುವುದನ್ನು ಸ್ಮರಿಸಬಹುದಾಗಿದೆ. Delighted to welcome several of Secretary Esper's family members and friends to the White House today, including his mother, Polly. Hi, Polly. Boy, you proud of him, Polly? Then you better believe it. Yeah. His wife, Leah. Thank you, Leah, very much. And his three children, Luke, John, and Catherine. Thank you very much. Congratulations, too. Most importantly, congratulations. That's an incredible thing. There's no one more qualified to lead the Department of Defense than Mark Esper, a West Point graduate, great student, actually. Secretary Esper served our military for 21 years in ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಶೌಚಾಲಯವಿಲ್ಲದೆ ಪರದಾಡುತ್ತಿದ್ದಾರೆ. ಧರಣಿ ಸತ್ಯಾಗ್ರಹ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಸುಮಾರು 30-40 ವರ್ಷಗಳ ಹಿಂದಿನ ಸಾರ್ವಜನಿಕ ಮಹಿಳಾ ಶೌಚಾಲಯವಿದ್ದು ಸದರಿ ಶೌಚಾಲಯಗಳಿಗೆ ಆಸ್ತಿಗಳಿದ್ದು ಹಾಗೂ ಸರ್ಕಾರಿ ಹಳ್ಳವನ್ನ ಒತ್ತುವರಿ ಮಾಡಿ ಅತಿಕ್ರಮಣ ಮಾಡಿ ಜಾಗದಲ್ಲಿ ಮನೆಗಳಾಗಿದ್ದು ಅವುಗಳನ್ನು ತೆರವುಗೊಳಿಸಬೇಕೆಂದು ಜಾಲವಾದ ಪಂಚಾಯತ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಸಿಂದಗಿ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಮಹಿಳಾ ಶೌಚಾಲಯದ ಜಾಗ ಇರುವುದಿಲ್ಲ. ಸಾವಿರಾರು ಜನ ಮಹಿಳೆಯರಿಗೆ ತೊಂದರೆಯಾಗುತ್ತಿದ್ದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಸಿಂದಗಿ ಮತ್ತು ದೇವರಹಿಪ್ಪರಿಗೆ ಮತಕ್ಷೇತ್ರದ ಶಾಸಕರ ಗಮನಕ್ಕೆ ತಂದರೂ ಸಹಿತ ಆ ಗ್ರಾಮಕ್ಕೆ ಬಂದರೂ ಸಹಿತ ಯಾವುದೇ ಕ್ರಿಯಾ ಯೋಜನೆ ಆಗಿರುವುದಿಲ್ಲ ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇಲ್ಲಿಯವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದ ಕಾರಣ ಕೂಡಲೇ ಹಳೆ ಶೌಚಾಲಯದ ಸುತ್ತಮುತ್ತಲ ಮನೆಗಳನ್ನು ತೆರವುಗೊಳಿಸಿ ಸದರಿ ಮಹಿಳಾ ಫಲಾನುಭವಿಗಳಿಗೆ ಜಾಗವನ್ನು ಶೌಚಾಲಯಕ್ಕೆ ಮೀಸಲಿಟ್ಟು ಶೌಚಾಲಯ ಕಟ್ಟಡ ಮಾಡಿಕೊಡಲು ಮನವಿ ಮಾಡಿದ್ದಾರೆ. ಸರ್, ಒಂದು ನಿಮಿಷ
ಈಗ ಪಿಡಿಯೋ ಇಲ್ಲ, ಮೀಟಿಂಗ್ ಕರ್ಲಕ್ಕೆ ಬರಲ್ಲ. ಆ ಪವರ್ ತಮ್ಮ ಹತ್ರ ಇರೋದಲ್ಲ, ತಮಗೂ ಅದೇ ಇದು ಆದಷ್ಟು ಬೇಗ ಮೀಟಿಂಗ್ ಕರ್ಬೋದಲ್ಲ. ಕೇಳಿ, ಈಗ ತೆಗ್ದರದು ಪವರ್ ತಮ್ಮ ಕೈಲಿ ಆಗ್ತಾರ ತೆಗ್ದಾರ ಅಂತ ಹೇಳಕ್ಕೆ ಇಲ್ಲ ಅಲ್ಲ, ಕೌಂಟರ್ ಇರಲಿಲ್ಲ ಅಲ್ಲ ಸರ್. ನಮ್ಗೆ ಇಂಟರ್ ಕೇಳ್ತಾರ ದಯವಿಟ್ಟು, ನಾವು ಈಗ ಪಿಡಿಯೋ ತುರ್ತು ಮೀಟಿಂಗ್ ಕರಿಬಹುದು, ತುರ್ತು ಸಭೆ ಕರಿಬಹುದು. ದೋಸ್ತಿ ಸರ್ಕಾರ ಪತನವಾದ ಬೆನ್ನಲ್ಲೇ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಆತುರದಲ್ಲಿರುವಾಗಲೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಿಸಿದ್ದರು, ಅಭಿಮಾನವನ್ನ ವ್ಯಕ್ತಪಡಿಸಿದ್ದರು. ಈ ಸಮಯದಲ್ಲಿ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಸಚಿವರು ಹಾಗೂ ಜಿಎಸ್ ನ್ಯಾಮಗೌಡ, ವಿಧಾನ ಪರಿಷತ್ತಿನ ಸದಸ್ಯರು, ನಗರ ಮಂಡಳಿಯ ಅಧ್ಯಕ್ಷರು ರಾಕೇಶ್ ಲಾಡ್, ನಗರಸಭೆ ಸದಸ್ಯರಾದ ಕುಶಾಲ್ ವಾಘ್ಮೋರೆ ಮತ್ತು ಎಲ್ಲ ಜಮಖಂಡಿಯ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಿತ್ತೂರಿನ ಬಸ್ ನಿಲ್ದಾಣದಲ್ಲಿ ಹತ್ತು ಹಲವಾರು ಸಮಸ್ಯೆಗಳು ತಾಂಡವವಾಡುತ್ತಿವೆ. ಕಿತ್ತೂರು ನಗರದಲ್ಲಿ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾಗಿ ಕೆಲವೇ ವರ್ಷಗಳು ಕಳೆದಿದ್ರೂ ಕೆಲವು ವಾಣಿಜ್ಯ ವ್ಯಾಪಾರ ಮಳಿಗೆ ಕಟ್ಟಡಗಳಲ್ಲಿ ಮಳೆಗಾಲದಲ್ಲಿ ಮಳೆ ನೀರು ಸೋರುತ್ತಿದೆ. ಕೆಲವು ಸ್ವಿಚ್ ಬೋರ್ಡ್ಗಳಲ್ಲಿ ಮಳೆ ನೀರು ಸೇರಿ ಕರೆಂಟ್ ಶಾಕ್ ಹೊಡೆದಿದ್ದು ಪ್ರಕರಣಗಳಿವೆ. ಸ್ವಚ್ಛತೆ ಇಲ್ಲದೆ ಬಸ್ ನಿಲ್ದಾಣ ಎಲ್ಲೆಂದರಲ್ಲಿ ಕಸ ಚೆಲ್ಲಿರುವುದು, ಕಸದ ಮೇಲೆ ಮೂತ್ರ ವಿಸರ್ಜನೆ ಮಾಡುವ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ನೋ ಪಾರ್ಕಿಂಗ್ ಇದ್ದರೂ ಕೂಡ ಬಸ್ ನಿಲ್ದಾಣದ ಮುಂದುಗಡೆ ಬೇಕಾಪಿಟ್ಟಿಯಾಗಿ ಬೈಕ್ಗಳನ್ನ ಪಾರ್ಕ್ ಮಾಡುತ್ತಾರೆ. ಮಹಿಳೆಯರ ವಿಶ್ರಾಂತಿ ಕೊಠಡಿ ಮಹಿಳೆಯರಿಗೆ ಸೀಮಿತವಾಗದೆ ಬೇರೆ ಕೆಲಸಕ್ಕೆ ಉಪಯೋಗಿಸುತ್ತಿರುವುದು, ಬಸ್ ನಿಲ್ದಾಣದ ನೀರಿನ ಟ್ಯಾಂಕ್ ಹಳೆಯದಾಗಿದ್ದು ಬಿರುಕು ಬಿಟ್ಟಿದೆ, ಬಸ್ ನಿಲ್ದಾಣದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಲ್ಲ, ರಾತ್ರಿ 10 ಗಂಟೆಯ ನಂತರ ಹಾಗೂ ಮುಂಜಾನೆ 5-6 ಗಂಟೆ ವೇಳೆಯಲ್ಲಿ ಬಸ್ಗಳು ಬಸ್ ನಿಲ್ದಾಣಕ್ಕೆ ಬರದೆ ರಾಷ್ಟ್ರ ಹೆದ್ದಾರಿ ಮೇಲೆ ಇಳಿಸಿ ಹೋಗುತ್ತಿದ್ದಾರೆ. ಶೌಚಾಲಯ ಇದ್ದರೂ ಶೌಚಾಲಯ ಬಳಸದೆ ಕಸ ಚೆಲ್ಲುವ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಹೋಮ್ಗಾರ್ಡ್ಗಳೇ ಪೊಲೀಸರಂತೆ ವರ್ತಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಹೋಮ್ಗಾರ್ಡ್ಗಳೇ ಪೊಲೀಸರಂತೆ ವರ್ತಿಸುತ್ತಿದ್ದಾರೆ, ಈ ವಿಡಿಯೋ ವೈರಲ್ ಆಗಿದೆ. ಇದಕ್ಕೆ ಬೇಸತ್ತ ಜನರು ನೊಂದು ಹೋಗುತ್ತಿದ್ದಾರೆ. ಈ ಘಟನೆ ಅಥಣಿ ಪಟ್ಟಣದಲ್ಲಿ ಕಂಡು ಬಂದಿದೆ. ಹೃದಯಾಘಾತದಿಂದ ಕಟ್ಟಡ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿದೆ. ಕಟ್ಟಡ ಕಾರ್ಮಿಕರಾದ 52 ವರ್ಷದ ನಾರಾಯಣಯ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ಮನೆಯ ಕಟ್ಟಡ ನಿರ್ಮಾಣದ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದಾಗ ತೀವ್ರ ಹೃದಯಾಘಾತಕ್ಕೆ ಒಳಗಾದರು. ಕೂಡಲೇ ನಾರಾಯಣಯ್ಯ ಅವರನ್ನ ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗಾಗಿ ದಾಖಲಿಸಲಾಯಿತು. ಆದರೆ ನಾರಾಯಣಯ್ಯ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನಾರಾಯಣಯ್ಯ ಅವರನ್ನ ಹಿರಿಕಳಲೆ ಗ್ರಾಮದಿಂದ ಪಟ್ಟಣದ ಕಟ್ಟಡ ಕೆಲಸಕ್ಕೆ ಕರೆತಂದ ಕಟ್ಟಡ ಕಾರ್ಮಿಕ ಮೇಸ್ತ್ರಿ ಚಂದ್ರಣ್ಣ ಅವರ ವಿರುದ್ಧ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಯಾವತ್ತಿಗ ಆಗಿತ್ತಿಲ್ಲ ಕಣ್ರಪ್ಪ, ನಾವು ಕೇಳ್ತಿಲ್ಲ. ಪತ್ರಿಕೆ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಬಸವ ಮಾರ್ಗ ಪತ್ರಿಕೆಯ ಸಂಪಾದಕ ಶಿವರಂಜನ್ ಸತ್ಯಂಪೇಟ್ ಹೇಳಿದರು. ಚಿತ್ತಾಪುರ್ ಪಟ್ಟಣದಲ್ಲಿ ಹಿರಿಯ ಪತ್ರಕರ್ತ ನಾಗೇಸ್ವಾಮಿ ಅಲ್ಲೂರವರ 48ನೇ ಹುಟ್ಟುಹಬ್ಬದ ನಿಮಿತ್ತ ಆರ್ಕೆ ಕಾಂತ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ಮತ್ತು ಸಾಹಿತ್ಯ ವಿಷಯ ಕುರಿತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪತ್ರಿಕೆ ಮತ್ತು ಸಾಹಿತ್ಯ ಒಂದೇ ಆಗಿದ್ದು ಹೀಗಾಗಿ ಈ ಹಿಂದೆ ಸಾಹಿತಿಗಳೇ ಪತ್ರಕರ್ತರಾಗಿದ್ದರು, ಕಾಲಾಂತರದಲ್ಲಿ ಪತ್ರಿಕೆ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಾದವು ಎಂದರು. ಪತ್ರಕರ್ತ ಕೆ ರಮೇಶ್ ಭಟ್ ಮಾತನಾಡಿ, ಪತ್ರಿಕೆ ಮತ್ತು ಸಾಹಿತ್ಯಕ್ಕೆ ಅವಿನಾಭವ ಸಂಬಂಧವಿದ್ದು ಪರಸ್ಪರ ಪೂರಕವಾಗಿದೆ. ಆದರೆ ಪ್ರಸ್ತುತ ಕಾಲದ ಯುವಕರು ಪತ್ರಿಕೆ ಮತ್ತು ಸಾಹಿತ್ಯದಿಂದ ದೂರವಾಗಿ ಕೇವಲ ವಾಟ್ಸ್ಆಪ್ ಫೇಸ್ಬುಕ್ಗಳಿಗೆ ಅಂಟಿಕೊಂಡಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿಯ ಪ್ರಭಾರಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಸಲಿಂಗಪ್ಪ ಡಿಗ್ಗಿ, ಪುರಸಭೆ ಮುಖ್ಯಾಧಿಕಾರಿ ಮನೋಜ್ ಕುಮಾರ್ ಗುರಿಕಾರ್, ಪತ್ರಕರ್ತ ನಾಗೇಸ್ವಾಮಿ ಅಲ್ಲೂರ್, ಲಿಂಗಣ್ಣ ಮಲ್ಕನ್, ಸಾಹಿತಿಗಳಾದ ವೀರಯ್ಯ ಸ್ವಾಮಿ ರಾಜೋಳ್, ಪಂಚಾಕ್ಷರಿ ಪೂಜಾರಿ, ಸಾವಿತ್ರಿ ದೇಸಾಯಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಿತವಾದದ್ದು ಯಾವುದು ಎಲ್ಲರಿಗೆ ಸಮಾಜಕ್ಕೆ ಒಳಿತಾಗ್ತದೋ, ಹಿತವನ್ನ ನೀಡುತ್ತದೋ, ಹಿತವನ್ನ ಬಯಸ್ತದೋ ಅದನ್ನ ನಾವು ಸಾಹಿತ್ಯ ಅಂತ ಕರಿತೀವಿ.
ಪತ್ರಿಕೆಯಲ್ಲಿ ಸಾಹಿತ್ಯ ಇದೆ, ಸಾಹಿತ್ಯದಲ್ಲಿ ಪತ್ರಿಕೆಯ ಬರಹಗಳಿವೆ ಅನ್ನುವಂಥದ್ದು. ನೋಡ್ರಿ, ಹಂಗ ನೋಡಿದ್ರೆ ಒಂದ್ ರೀತಿಯಿಂದ ಪತ್ರಿಕೆಗಳ ಹಿರಿಯಣ್ಣ ಯಾರಂದ್ರ ನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪುತ್ರ ಬೂಕನಕೆರೆ ಗ್ರಾಮದ ಬಿಎಸ್ ಯಡಿಯೂರಪ್ಪನವರಿಗೆ ಶುಭ ಕೋರಿ ಶ್ರೀ ಭೂವರಹಾನಾಥ ಸ್ವಾಮಿಗೆ 58 ವಿವಿಧ ಬಗೆಯ ವಿಶೇಷ ಹೂವುಗಳಿಂದ ಪುಷ್ಪಾಭಿಷೇಕ ಮಾಡಲಾಯಿತು. ವಿಶೇಷ ರೇವತಿ ನಕ್ಷತ್ರದ ಅಭಿಷೇಕವನ್ನ ಕಣ್ತುಂಬಿಕೊಂಡ ಭಕ್ತಗಣ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆಯ ಮಂಡ್ಯ ವರಹನಾಥ ಕಲ್ಲಹಳ್ಳಿಯ ಶ್ರೀ ಭೂದೇವಿ ಸಮೇತನಾದ ಭೂವರಹಾನಾಥ ಸ್ವಾಮಿಗೆ ರೇವತಿ ವಿಶೇಷ ಪೂಜೆ ಪುಷ್ಪಾಭಿಷೇಕದ ಸಂಭ್ರಮ. 58 ಬಗೆಯ ವಿವಿಧ ಪುಷ್ಪಗಳು, ಹಾಲು, ಎಳೆನೀರಿನ ಅಭಿಷೇಕವನ್ನ ಮಾಡಿದರು. ಲೋಕ ಕಲ್ಯಾಣವಾಗಲಿ, ನೂತನವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಬಿಎಸ್ ಯಡಿಯೂರಪ್ಪನವರಿಗೆ ಶುಭ ಕೋರಿ ಇದೇ ಸಂದರ್ಭದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದರು. ಪರಕಾಲ ಮಠದ ವ್ಯಾಪ್ತಿಗೆ ಸೇರುವ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ್ ರಾಘವನ್ ಅವರ ನೇತೃತ್ವದಲ್ಲಿ ಪೂಜಾ ಮತ್ತು ಅಭಿಷೇಕ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರು ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಗವಂತನಾದ ಶ್ರೀ ಭೂವರ ಸ್ವಾಮಿ ಕೃಪೆಯಿಂದ ಇವತ್ತು ರೇವತಿ ನಕ್ಷತ್ರವಾದ್ದರಿಂದ ಮಾಸಿಕ ಅಭಿಷೇಕವನ್ನು ಭಕ್ತ ಜನಗಳು ಕೂಡಿಬಿಟ್ಟು ಎಲ್ಲರೂ ಸೇರಿ ರಾಜ್ಯಕ್ಕೆ ಒಳ್ಳೆಯದಾಗಲಿ, ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ, ಇದರಿಂದ ಜನಗಳಿಗೆಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಭೂ ಸಂಬಂಧವಾದ ರಾಜ್ಯಗಳು ಬಗೆಹರಿಯಲಿ ಅಂತ ಹೇಳಿಬಿಟ್ಟು ಇಲ್ಲಿ ಅಭಿಷೇಕ ಮಾಡಿದ್ದೀವಿ. 1000 ಲೀಟ್ರ್ ಹಾಲು, 500 ಲೀಟ್ರು ಕಬ್ಬಿನ ಹಾಲು ಮತ್ತು 58 ಬಗೆಯ ಪುಷ್ಪಗಳನ್ನು ಸೇರಿಸಿ ಪುಷ್ಪಾಭಿಷೇಕವನ್ನು ಮಾಡಿ ಭಗವಂತನ ಸಂತೃಪ್ತಿಗಾಗಿ ಮಾಡಿದ್ದೇವೆ. ಭಗವಂತ ಸಂತೋಷ ಪಡಿದ್ದಾನೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹಾಂ ಸರ್, ಕ್ಯಾಪೇಟೆ ತಾಲೂಕು ಭೂವರನಾಥ ಕಲ್ಲಲ್ಲಿ ವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೇವೆ. ಭಾಳ ಒಳ್ಳೆಯ ದೇವಸ್ಥಾನ, ಭಾಳ ಚೆನ್ನಾಗಿದೆ, ಭಾಳ ಜನ ಶ್ರಮ ಪಟ್ಟು ಇಲ್ಲಿ ಶ್ರೀನಿವಾಸ ರಾಘವನ್ನ ಸೂಪರ್ವೈಸರಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ನಾನೇ ಪಕ್ಕದ ಊರು ಸೌಳಂಗನು. ನಾನು ಇದೇ ಫಸ್ಟ್ ಟೈಮ್ ಅಭಿಷೇಕ ನೋಡಿದ್ದು. ಭಾಳ ಚೆನ್ನಾಗಿ ಅಭಿಷೇಕ ಮಾಡಿದ್ರು, ಭಾಳ ಖುಷಿಯಾಯಿತು, ಭಾಳ ಸಂತೋಷ ಆಯಿತು. ಜನಗಳಿಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ಅಭಿಷೇಕ ಮತ್ತು ಪೂಜೆ. ಎಲ್ಲರಿಗೂ ಚೇರ ನೋಡಿ, ಧನ್ಯವಾದಗಳು. ತಮ್ಮ ಹೆಸರು? ನನ್ನ ಹೆಸರು ನರಸಿಂಹಮೂರ್ತಿ, ಡಾಕ್ಟರ್ ನರಸಿಂಹಮೂರ್ತಿ ಅಂತ. ನಮ್ಮ ಹೆಸರು ಮಿಸಸ್ ಸುಜಾತ. ನಾವು ಕ್ಯಾಪೇಟೆ ಹೊಸಗೂಡನ್ನು ಮೈಸೂರಲ್ಲಿ ಸೆಟ್ಲ್ ಆಗಿದ್ದೇವೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ 29ನೇ ವಾರ್ಡ್ಗೆ ಸಂಬಂಧಿಸಿದಂತೆ ಕ್ಲಾರ್ಕ್ಪೇಟೆ, ಕೆಆರ್ಪುರಂ ಬಡಾವಣೆ ಹೀಗೆ ಹಲವಾರು ಬಡಾವಣೆಗಳಿಂದ ವಾರ್ಡ್ಗೆ ಸಂಬಂಧಿಸಿದಂತೆ ಎಲ್ಲ ರಸ್ತೆಗಳು ದುರಸ್ತಿಗೊಂಡು ಅನೇಕ ವರ್ಷಗಳಾಗಿವೆ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಾಗಲಿ, ವಾರ್ಡ್ಗೆ ಸಂಬಂಧಪಟ್ಟ ಕಾರ್ಪೊರೇಟರ್ ಆಗಲಿ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ನಮ್ಮ ಕರ್ನಾಟಕ ಮಾನವ ಸಂರಕ್ಷಣೆ ಮತ್ತು ಪ್ರಜಾಸೇವಾ ಸಮಿತಿ ವತಿಯಿಂದ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಪಾಲಿಕೆ ಎದುರು ಪ್ರತಿಭಟನೆ ಮಾಡುವ ಮೂಲಕ ಮಹಾಪೌರರು ಮತ್ತು ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಟಿ ಕಿರಣ್ ಕುಮಾರ್ ಪವಾರ್, ಜಿಲ್ಲಾ ಅಧ್ಯಕ್ಷರಾದ ವಿ ಅಶೋಕ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕೇಶವ ಮೂರ್ತಿ, ತಾಲೂಕು ಅಧ್ಯಕ್ಷರಾದ ಹೆಚ್ಎನ್ ಮಂಜುನಾಥ್, ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಮಂಗಳಮ್ಮ, ಮಹಿಳಾ ಘಟಕದ ಅಧ್ಯಕ್ಷರಾದ ಶಕೀಲಾ ಭಾನು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೋರಾಟ.
ಡಾಕ್ಟರ್ ಅಶೋಕ್ ಕುಮಾರಿಗೆ ಭಾರತೀಯ ರೈಲ್ವೆಯು ತನ್ನ ನಿಲ್ದಾಣಗಳಿಗೆ ಪ್ರಯಾಣಿಕರಿಗೆ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಭಾರತೀಯ ರೈಲ್ವೆ ತನ್ನ ನಿಲ್ದಾಣಗಳಿಗೆ ಗಮನಾರ್ಹ ಹೊಸ ನೋಟವನ್ನ ನೀಡುತ್ತಿದೆ. ರೈಲ್ವೆ ಸಚಿವಾಲಯವು ಪ್ರಯಾಣಿಕರಿಗೆ ಸುಧಾರಿತ ಸೌಲಭ್ಯಗಳನ್ನು ಒದಗಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದಕ್ಕೆ ಹೆಚ್ಚುವರಿಯಾಗಿ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲ್ವೆ ನಿಲ್ದಾಣಗಳ ಸುಂದರೀಕರಣ ಮತ್ತು ಸ್ವಚ್ಛತೆಯ ಉಪಕ್ರಮವನ್ನು ತೆಗೆದುಕೊಳ್ಳುತ್ತಿದೆ. ರೈಲ್ವೆಯ ಮುಖ್ಯ ಗುರಿ ಪ್ರಯಾಣಿಕರಿಗೆ ಸ್ನೇಹಿ ಸೌಲಭ್ಯ ಮತ್ತು ಅದರ ಪ್ರಯಾಣಿಕರಿಗೆ ಉತ್ತಮ ರೈಲು ಅನುಭವವನ್ನು ನೀಡುವುದಾಗಿದೆ. यात्री हमारे पहले एक नज़र कलाकृति को देखते हैं, मधुबनी पेंटिंग को देखते हैं, जिससे वो उन लोगों को बहुत अच्छा लग रहा है. उसमें वो लोग अपना फोटो भी ले रहे हैं स्टेशन का. ऐसे स्टेशन हमारा उससे सुंदर और लगने लगे. महाराष्ट्र विधानसभा चुनाव के ಕೆಲವೇ ದಿನ ಬಾಕಿ ಇರುವ ಹೊತ್ತಲ್ಲಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಆಘಾತ ಎದುರಾಗಿದೆ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸಚಿನ್ ಆಹಿರ್ ಅವರು ಮುಂಬೈಯಲ್ಲಿ ಶಿವಸೇನೆಗೆ ಸೇರಿದ್ದಾರೆ. ಶಿವಸೇನೆ ಅಧ್ಯಕ್ಷ ಉದ್ಧವ್ ಠಾಕ್ರೆ ಮತ್ತು ಅವರ ಪುತ್ರ ಶಿವಸೇನೆಯ ಮುಖಂಡ ಆದಿತ್ಯ ಠಾಕ್ರೆ ಉಪಸ್ಥಿತಿಯಲ್ಲಿ ಅವರು ಪಕ್ಷ ಸೇರಿದರು. ಪಕ್ಷದ ಅಧ್ಯಕ್ಷ ಹಿರಿಯ ನಾಯಕ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ಸಿಪಿ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಅಂದರೆ 2009-14 ಅವಧಿಯಲ್ಲಿ ಸಚಿವ ಸಂಪುಟದ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದ ಸಚಿನ್ ಚುನಾವಣೆ ಹತ್ತಿರದಲ್ಲಿರುವಾಗ ತೆಗೆದುಕೊಂಡ ಈ ಆಘಾತಕಾರಿ ನಿರ್ಧಾರದ ಪಕ್ಷಕ್ಕೆ ಆಘಾತ ಉಂಟು ಮಾಡಿದೆ. ಟಿಡಿಪಿ ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಟಿಡಿಪಿ ಮೂರನೇ ದಿನದ ಪ್ರತಿಭಟನೆ ನಡೆಸುತ್ತಿದೆ. ವಿರೋಧ ಪಕ್ಷದ ಮುಖಂಡರು ಮತ್ತು ಬೆಂಬಲಿಗರ ಸುರಕ್ಷತೆ ಖಾತರಿಪಡಿಸಲಿಲ್ಲವೆಂದು ವೈಎಸ್ಆರ್ಸಿಪಿ ಸರ್ಕಾರ ಆರೋಪಿಸಿ ಹಳದಿ ಪಕ್ಷದ ಶಾಸಕರು ಮತ್ತು ಎಂಎಲ್ಸಿಗಳು ವಿಧಾನಸಭೆಯ ಹೊರಗೆ ಪ್ರತಿಭಟನೆ ನಡೆಸಿದರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಹತ್ಯೆಗೈದ ಪ್ರಕರಣದಲ್ಲಿ ಆಜೀವ ಪರ್ಯಂತ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ನಳಿನಿ ಶ್ರೀಹರನ್ ಒಂದು ತಿಂಗಳ ಪೆರೋಲ್ ಮೇಲೆ ಹೊರಬಂದಿದ್ದಾರೆ. ನಳಿನಿ ಮಗಳು ಹರ್ಷಿತಾ ಅವರ ಮದುವೆ ಇರುವ ಕಾರಣ ಮದ್ರಾಸ್ ಹೈಕೋರ್ಟ್ ಒಂದು ತಿಂಗಳ ಪೆರೋಲ್ ನೀಡಿದೆ. ಬಿಡುಗಡೆ ಪ್ರಕ್ರಿಯೆಯನ್ನು ಬೇಗ ಪೂರ್ಣಗೊಳಿಸುವಂತೆ ತಮಿಳುನಾಡು ಸರ್ಕಾರಕ್ಕೆ ಸೂಚಿಸಿತ್ತು. ಇದೀಗ ಪೆರೋಲ್ ಮೂಲಕ ನಳಿನಿ ಹೊರಬಂದಿದ್ದಾರೆ. ಇನ್ನು ಪೆರೋಲ್ ಮೇಲೆ ಹೊರಗಿರುವಷ್ಟು ದಿನಗಳ ಕಾಲ ನಳಿನಿ ಯಾವುದೇ ಸಂದರ್ಶನ ನೀಡುವಂತಿಲ್ಲ ಹಾಗೂ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಬಾರದು ಅಂತಲೂ ಕೋರ್ಟ್ ಸೂಚನೆ ನೀಡಿದೆ. ವೆಲ್ಲೂರ್ನ ಮಹಿಳೆಯರ ಜೈಲಿನಲ್ಲಿ 28 ವರ್ಷಗಳಿಂದ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ನಳಿನಿ ತನ್ನ ಮಗಳ ಮದುವೆಯ ಕಾರ್ಯಕ್ಕೆ ಓಡಾಡಲು 6 ತಿಂಗಳ ರಜೆ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದರು. ವಿಚಾರಣೆ ನಡೆಸಿದ ಮದ್ರಾಸ್ ಹೈಕೋರ್ಟ್ ವಿಭಾಗೀಯ ಪೀಠದ ನ್ಯಾಯಾಧೀಶ ಎಂ ನಿರ್ಮಲ್ ಕುಮಾರ್ ಒಂದು ತಿಂಗಳ ಕಾಲ ಪೆರೋಲ್ ನೀಡಿದೆ. 1991 ಮೇ 21 ತಮಿಳುನಾಡಿನ ಶ್ರೀ ಪೆರಂಬದೂರ್ನಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಎಲ್ಟಿಟಿಇ ಉಗ್ರರು ನಡೆಸಿದ ಆತ್ಮಾಹುತಿ ಬಾಂಬ್ ದಾಳಿಗೆ ಬಲಿಯಾಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿ ನಳಿನಿ ಶ್ರೀಹರನ್ ಆಕೆಯ ಪತಿ ಮುರ್ಗನ್ ಸೇರಿದಂತೆ ಒಟ್ಟು 6 ಮಂದಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಶ್ರೀನಗರಕ್ಕೆ ಪ್ರವಾಸಿಗರು ಗರಿಷ್ಠ ಮಟ್ಟದಲ್ಲಿ ಆಗಮಿಸಿ ತಮ್ಮ ಸಮಯವನ್ನ ಕಳೆಯುತ್ತಾರೆ. ಶ್ರೀನಗರದಲ್ಲಿ ಬೇಸಿಗೆಯಲ್ಲಿ ಪ್ರವಾಸಿಗರು ಗರಿಷ್ಠ ಮಟ್ಟದಲ್ಲಿರ್ತಾರೆ. ಪ್ರವಾಸೋದ್ಯಮ ಸೀಸನ್ ಬಂತಂದ್ರೆ ಶ್ರೀನಗರ ಪರ್ವತ ಶಿಖರದಲ್ಲಿರ್ತಾರೆ. ಪ್ರವಾಸಿಗರು ಕಣಿವೆಯಲ್ಲಿ ಸಾಕಷ್ಟು ಆನಂದ ಪಡುತ್ತಾರೆ. ಪ್ರತಿ ವರ್ಷ ಶ್ರೀನಗರಕ್ಕೆ ವಿಶ್ವದಾದ್ಯಂತ ಲಕ್ಷಾಂತರ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಗುಲ್ಮಾರ್ಗ, ಪಹಲ್ಗಂ ಮತ್ತು ಸೋನ್ಮಾರ್ಗ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳಿಗೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಪ್ರವಾಸಿಗಳು ಮೊಘಲ್ ತೋಟಗಳಲ್ಲಿ ಗುಣಮಟ್ಟದ ಸಮಯವನ್ನ ಕಳೆಯುತ್ತಾರೆ. ವಿಶ್ವಪ್ರಸಿದ್ಧ ದಾಲ್ ಸರೋವರದಲ್ಲಿ ಶಿಖರ ಸವಾರಿನ ಆನಂದಿಸುತ್ತಾರೆ. ಪತಾ ಕಿ ಜನ್ನತ್ ಮಾನಾ ಜಾತಾ ಹೈ ಔರ್ ಕಶ್ಮೀರ್ ಮೇ ಸಿರ್ಫ್ ವಿಂಟರ್ಸ್ ನೀ ಸಮರ್ಸ್ ಮೇ ಭಿ ಲೋಗ್ ಬಹುತ್ ಆನಾ ಪಸಂದ್ ಕರ್ತೇ ಕ್ಯೂಂಕಿ ಅಲಗ್ ಅಲಗ್ ಜಗಹ ಸೇ ಜೈಸೆ ಮೇ ದಿಲ್ಲಿ ಸೇ ಆಯಿ ಹೂಂ ತೋ ವಹಾಂ ಪೇ ಬಹುತ್ ಹಿ ಜ್ಯಾದಾ ಗರ್ಮಿ ಹೋ ರಹೀ ಹೋತಿ ಹೈ ಯಹಾಂ ಪೇ ಗರ್ಮಿ ಹೋತೇ ಹುಯೇ ಭಿ ಇತ್ನಿ ನ್ಯಾಚುರಲ್ ಹವಾ ಹೈ ಇತ್ನಾ ಸುಂದರ್ ಪೊಲ್ಯೂಷನ್ ಫ್ರೀ ಏರ್ ಹೈ ತೋ ಇಸ್ಮೇ ಅಲಗ್ ಹೀ ಮಜಾ ಹೋತಾ ಹೈ. इस साल लास्ट ईयर के मुकाबले में 27% अप रहा जून के महीने में. तो इसी तरह जुलाई में हमारा इस वक्त जो आमद है बोथ एयर एंड बाय रोड बहुत ही पॉजिटिव और एनकरेजिंग है. ಮಹಿಳೆಯ ಹೊಟ್ಟೆ ಬಗೆದು ನೋಡಿದಾಗ ವೈದ್ಯರಿಗೆ ಶಾಕ್, ಕೆಜಿಗಟ್ಟಲೆ ಸಿಕ್ಕವು ಬಂಗಾರ.
ಮಹಿಳೆಯೊಬ್ಬಳ ದೇಹ ಸೇರಿದ್ದ 1.5 ಕಿಲೋ ಆಭರಣ ಹಾಗೂ 16 ನಾಣ್ಯಗಳನ್ನು ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆಯುವಲ್ಲಿ ವೈದ್ಯರು ಯಶಸ್ವಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಭೀರ್ಬಮ್ ಜಿಲ್ಲಾಸ್ಪತ್ರೆಯಲ್ಲಿ ಮಹಿಳೆಗೆ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರೇ ಹೌಹಾರಿದ್ದರು. ಮಹಿಳೆಯ ದೇಹದಲ್ಲಿ 5 ಹಾಗೂ 10 ರೂಪಾಯಿ ಮೌಲ್ಯದ ಬರೋಬ್ಬರಿ 90 ನಾಣ್ಯಗಳಿದ್ದವು. ಆಪರೇಷನ್ ಮೂಲಕ ನಾಣ್ಯದ ಹೊರತಾಗಿ ಚೈನ್, ಮೂಗುತಿ, ಕಿವಿಯೋಲೆ, ಬಳೆ ಸೇರಿದಂತೆ 1,680 ಕೆಜಿ ಆಭರಣವನ್ನ ಮಹಿಳೆಯ ಹೊಟ್ಟೆಯಿಂದ ಹೊರತೆಗೆಯಲಾಗಿದೆ. ಈ ಮಹಿಳೆ ತನ್ನ ಸೋದರ ಮಾವನ ಅಂಗಡಿಯಿಂದ ಆಭರಣಗಳು ತೆಗೆದುಕೊಂಡಿದ್ದಳಂತೆ. ಆಭರಣಗಳ ಬಗ್ಗೆ ಆಕೆ ಬಳಿ ಕೇಳಿದಾಗ ಅಳುತ್ತಿದ್ದಳಂತೆ. ನಂತರ ಆಕೆ ಚಟುವಟಿಕೆ ಮೇಲೆ ತೀವ್ರ ನಿಗಾ ವಹಿಸಿದಾಗ ಆಭರಣಗಳನ್ನ ತಿನ್ನುತ್ತಿದ್ದುದು ಗಮನಕ್ಕೆ ಬಂದಿದೆ. ಕಳೆದೆರಡು ತಿಂಗಳಿನಿಂದ ಆಕೆ ಆರೋಗ್ಯ ಹದಗೆಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮಹಿಳೆಯ ತಾಯಿ ಮಾಹಿತಿ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಸಚಿವ ಸ್ಥಾನಕ್ಕೆ ಅರ್ಧ ಡಜನ್ ಹೆಸರುಗಳು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಪತನವಾದ ಬೆನ್ನಲ್ಲೇ ಅಧಿಕಾರದ ಚುಕ್ಕಾಣಿ ಹಿಡಿಯಲಿರುವ ಬಿಜೆಪಿ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ರಂಗೇರುತ್ತಿವೆ. ಇತ್ತ ಚಿತ್ರದುರ್ಗದಲ್ಲಿ 5 ಬಿಜೆಪಿ ಶಾಸಕರಿದ್ದು ಸಚಿವ ಸ್ಥಾನಕ್ಕೆ ಪೈಪೋಟಿ ಶುರು ಮಾಡಿದ್ದಾರೆ. ಕಳೆದ 2018 ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗದ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಡೆ ಬಿಜೆಪಿ ಕಮಲ ಬಾವುಟ ಹಾರಿಸಿ ಕಾಂಗ್ರೆಸ್ ಧೂಳಿಪಟವಾಗುವಂತೆ ಮಾಡಿತ್ತು. ಚಿತ್ರದುರ್ಗದ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ, ಹಿರಿಯೂರು ಶಾಸಕಿ ಕೆ ಪೂರ್ಣಿಮಾ, ಮೊಳಕಾಲ್ಮೂರು ಶಾಸಕ ಶ್ರೀರಾಮುಲು, ಹೊಸದುರ್ಗ ಶಾಸಕ ಗೂಳಿಹಟ್ಟಿ, ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಸೇರಿದಂತೆ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಹೆಸರುಗಳು ಕೂಡ ಸಚಿವ ಸ್ಥಾನದ ಪಟ್ಟಿಯಲ್ಲಿದೆ ಎನ್ನಲಾಗಿದೆ. ಮಹಿಳೆಯರಲ್ಲಿ ಲೇಡಿ ಟೈಗರ್ ಎಂದು ಗುರುತಿಸಿಕೊಂಡಿರುವ ಶಾಸಕಿ ಕೆ ಪೂರ್ಣಿಮಾ ಕೂಡ ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ಪಡೆಯುವ ನಿರೀಕ್ಷೆ ಇದೆ. ಇನ್ನು ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹೊಳಲ್ಕೆರೆ ಎಂ ಚಂದ್ರಪ್ಪ ಕೂಡ ಮಂತ್ರಿ ಪಟ್ಟ ದೊರಕಲಿದೆ ಎನ್ನುವ ಆಸೆ ಹೊಂದಿದ್ದಾರೆ. ಪರಿಷತ್ತಿನ ಸದಸ್ಯ ವೈಎ ನಾರಾಯಣಸ್ವಾಮಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಎನ್ನುವ ಮಾತುಗಳು ಚರ್ಚೆಯಲ್ಲಿವೆ. ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಸಚಿವ ಸ್ಥಾನಕ್ಕೆ ಅರ್ಧ ಡಜನ್ ಹೆಸರುಗಳು ಕೇಳಿ ಬಂದಿದ್ದು ಯಾರಿಗೆ ಯಾವ ಖಾತೆ ಕೊಡ್ತಾರೆ, ಮಹಿಳಾ ಕೋಟಾದಡಿ ಶಾಸಕಿ ಕೆ ಪೂರ್ಣಿಮಾಗೆ ಮಂತ್ರಿ ಪದವಿ ದಕ್ಕುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.